ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಮದುವೆ ಮನೆ ಬ್ರಾಹ್ಮಣರ ಶೈಲಿಯ ಕಾಯಿ ಸಾಸಿವೆ ಗುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗುಂಬಳಕಾಯಿ ಸಿಪ್ಪೆಯನ್ನು ಬೀಜವನ್ನು ತೆಗೆದುಕೊಳ್ಳಿ, ಹಾಗೆ ಇದನ್ನು ಹೆಚ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ಹೆಚ್ಕೊಂಡಿರುವಂಥ ಕುಂಬಳಕಾಯನ್ನು ಹಾಕೊಳ್ಳಿ. ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ರಸವನ್ನು ಹಾಕೊಳ್ಳಿ. ಹುಣಸೆಹಣ್ಣನ್ನು ನೀಟಾಗಿ ನೀರಲ್ಲಿ ನೆನೆಸ್ಕೊಂಡು ಹುಣಸೆ ರಸವನ್ನು ತೆಗಿಬೇಕು. ಹಾಗೆ ಒಂದು ಚಮಚ ಬೆಲ್ಲ, ಬೆಲ್ಲ ಬೇಕಾದರೆ ಕಡಿಮೆ ಹಾಕಬಹುದು, ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಸಾಸಿವೆ ಒಂದು ಚಮಚದಷ್ಟು, ಜೀರಿಗೆ ಅರ್ಧ ಚಮಚದಷ್ಟು, ಹಾಗೆ ಒಣಮೆಣಸಿನಕಾಯಿ 5-6. ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳಿ, ಹಾಗೆ ನೀರು ಹಾಕ್ಕೊಳ್ಬೇಡಿ, ಡ್ರೈ ಆಗಿ ರುಬ್ಕೋಬೇಕು. ಗುಂಬಳಕಾಯಿ ಬೆಂದ ನಂತರ ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಳ್ಳಿ. ಹಾಗೆ 1-2 ನಿಮಿಷಗಳಲ್ಲಿ ಇದು ತಯಾರಾಗುತ್ತೆ. ನೀರೆಲ್ಲ ಹೀರ್ಕೊಂಡು ಹೀಗೆ ತಯಾರಾಗುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದಂತಹ ರುಚಿಯಾಗಿರುವಂತಹ ಪಲ್ಯವನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.